हलो फ्रेंड्स एल्लरिगू नमस्कार होस वीडियो गे निम्मेल्लरिगू स्वागत इवत्तिन वीडियो एनिदे अदु निम्मेल्लरिगू खुशी कोडुवंतद्दु ಒಂದು ಈ ತರನು ಒಂದು ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಒಂದು ಐಡಿಯಾ ಕೊಡುವಂಥದ್ದು ಮತ್ತು ನಿಮ್ಮೆಲ್ಲರಿಗೂ ಥೂ ಇಂಥ ಜನನೂ ಇರ್ತಾರ ಪ್ರಪಂಚದಲ್ಲಿ ಅಂತ ಅಂದ್ಕೊಳ್ಳೋಂಥದ್ದು ವಿಡಿಯೋ ಇದಾಗಿರುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಪ್ಪ ವಿಷಯ ಅಂತ ಕೇಳ್ಬೋದು. ಬಹುಶಃ ಯು ಎಸ್ ಎ ಅಂತ ಕಾಣುತ್ತೆ, ಅಮೇರಿಕಾ ದೇಶದ ಒಂದು ಯುವತಿ. ಯಾವ ದೇಶ ಅಂತ ಮೆನ್ಷನ್ ಆಗಿಲ್ಲ ಸಿಕ್ಕಿರೋ ನ್ಯೂಸಲ್ಲಿ. 31 ವರ್ಷದ ಒಂದು ಯುವತಿ, ಅವಳ ಹೆಸರು ಬಂದುಬಿಟ್ಟು ಸ್ಟೆಫ್ನಿ ಮೊಟ್ಟೋ ಅಂತ. ಸ್ಟೆಫ್ನಿ ಮೊಟ್ಟೋ ಅಂತ ಹೆಸರನ್ನು ಹೇಳೋಕ್ಕಾಗ್ತಾ ಇಲ್ಲ ಈ ಊಸಿಂದು ಇನ್ಫಾರ್ಮೇಷನ್ ಹೇಳೋದಕ್ಕೆ. ಆಯ್ತಲ್ಲ, ಇವಳು ಏನು ಮಾಡ್ತಾ ಇದ್ದಾಳೆ ಅಂದರೆ, ನಾವು ಎಂತೆಂಥ ಪದಾರ್ಥಗಳನ್ನ ಸೇಲ್ ಮಾಡಿರೋದನ್ನ ಕೇಳಿದ್ದೀವಿ, ಎಂತೆಂಥ ಪದಾರ್ಥಗಳನ್ನ ನಾವು ಖರೀದಿ ಮಾಡಿದ್ದೀವಿ ಸಹ ಅಲ್ವಾ. ಯಾವುದ್ಯಾವುದೋ ಪದಾರ್ಥಗಳನ್ನೆಲ್ಲ ಖರೀದಿ ಮಾಡಿದ್ದೀವಿ, ಅದ್ಭುತವಾದಂಥ ಪದಾರ್ಥಗಳನ್ನೆಲ್ಲ ಖರೀದಿ ಮಾಡಿರೋವಂಥದ್ದು ಇದೆ. ಆದರೆ ಇವಳು ಏನು ಸೇಲ್ ಮಾಡಿದ್ದಾಳೆ ಅಂತ ಕೇಳಿದ್ರೆ ನೀವೆಲ್ಲ ಆಶ್ಚರ್ಯ ಪಟ್ಬಿಡ್ತೀರಾ. ಇವಳು ಇವಳಿಗೆ ಬರ್ತಾ ಇದ್ದಿದ್ದಂಥ ಊಸನ್ನ ಗಾಜಿನ ಬಾಟ್ಲಲ್ಲಿ ತುಂಬಿ ಜನಕ್ಕೆ ಮಾರ್ತಾ ಇದ್ಲಂತೆ. ಎಂಥ ರೋಚಕ ಅದ್ಭುತ ವಿಷಯ ನೋಡ್ರಿ, ಜನ ಏನೇನೋ ಮಾರ್ತಾರಂತೆ. ಈಗ ಊಸನ್ನ ಸಹ ಮಾರಿ ದುಡ್ಡು ಮಾಡೋ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ನೀವು ನಂಬಲೇಬೇಕಾಗತ್ತೆ. ಪಾಪ, ಸಣ್ಣ ವಯಸ್ಸಿಗೆ ತಲೆಗೆ ಏಟು ಬಿದ್ದಿರಬೇಕು. ಇದಕ್ಕೆ ಪುಷ್ಟಿ ಕೊಡೋ ಥರ ನಾನು ಇದ್ರದ್ದು ಈ ನ್ಯೂಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಅವಳ ಫೋಟೋಸು ನಾನು ಅಪ್ಲೋಡ್ ಮಾಡಿರ್ತೀನಿ. ಮತ್ತು ಇವಳೇ ಹೇಳ್ಕೊಂಡಿದಂಗೆ ಇದು ಈ ಊಸ್ಗೆ ವಾರಕ್ಕೆ 37 ಲಕ್ಷ ರೂಪಾಯಿ ಸಿಗ್ತಾ ಇತ್ತಂತೆ. ಅಂದರೆ ಇಂಡಿಯನ್ ಕರೆನ್ಸಿಗೆ ನಾನು ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ಇವಳು ಯಾರಪ್ಪ ಅಂಥವಳು ಅಂತ ನೀವು ಕೇಳೋದಾಯ್ತು ಅಂದರೆ, ಇವಳೊಬ್ಬಳು ಕಿರು ತೆರೆಯ ನಟಿ, ಯಾವುದೋ ಒಂದು ರಿಯಾಲಿಟಿ ಶೋನ ಗೆದ್ದಿರೋವಂಥವಳು ಇವಳು. ಹಾಗಾಗಿ ಇವಳದೇ ಒಂದು ಫ್ಯಾನ್ ಬೇಸ್ ಪೇಜ್ನ ಓಪನ್ ಮಾಡಿ ಇಟ್ಕೊಂಡಿದ್ದವಳು ಇವಳು. ಅದರಲ್ಲಿ ಯಾವುದ್ಯಾವುದೋ ಒಂದು ರೆಕ್ರಿಯೇಷನ್ ಆಟಗಳನ್ನೆಲ್ಲ ಆಡಿಸ್ತಾ ಇಲ್ಲ, ಸುಮ್ಮನೆ ತಮಾಷೆಗಾಗಿ ಆಟ ಆಡಿಸ್ಬೇಕಾದ್ರೆ ಊಸ್ಗಾಗಿ ಅಂತ ಆಟ ಆಡಿಸೋಳಂತೆ. ಆ ಊಸ್ಗಾಗಿ ಆಟ ಆಡಿಸಿರೋವಂಥದ್ರಲ್ಲಿ ಅವಳಿಗೆ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಊಸ್ನ ಯಾಕೆ ಮಾರಬಾರ್ದು ಅಂತ ಒಂದು ಐಡಿಯಾ ಮಾಡಿಕೊಂಡು ಅವಳು ಈ ಥರ ಕೆಲಸ ಶುರು ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾಳೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವಳ ಬಾಯಿಂದನೇ ಅವಳು ಹೇಳ್ಕೊಂಡಿರುವಂಥದ್ದು, ನನಗೆ ಇಷ್ಟು ಡಾಲರ್ಸ್, ಇಷ್ಟು ಸಾವಿರ ಡಾಲರ್ಸ್ ಸಿಗ್ತಾ ಇತ್ತು ಅಂತ ನಾನು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಹೇಳಿದಂಥದ್ದು. ವಾರಕ್ಕೆ 37 ಲಕ್ಷ ಸಂಪಾದನೆ ಮಾಡ್ತಾ ಇದ್ಲಂತ ಅವಳು. ಇದಕ್ಕೆ ಅವಳು ಮಾಡ್ತಾ ಇದ್ದಿದ್ದಂಥದ್ದು ಏನು ಅಂದರೆ, ಅವಳು ಆಲೂಗಡ್ಡೆ ಮೊಟ್ಟೆ ಭಂಡಾರ ಅದ್ರ ಜೊತೆಗೆ ಕಪ್ಪು ಬೀನ್ಸ್ ತಿಂತಾ ಇದ್ದಿದ್ದಂಥದ್ದು, ಪ್ರೋಟೀನ್ ಆಹಾರಗಳನ್ನ ಹೆಚ್ಚೆಚ್ಚಾಗಿ ಬಳಸ್ತಾ ಇದ್ಲಂತೆ, ಮೊಸರನ್ನ ಹೆಚ್ಚೆಚ್ಚಾಗಿ ಬಳಸ್ತಾ ಇದ್ಲಂತೆ. ಅವಳಿಗೆ ಯಾವಾಗ ನನ್ನ ಊಸಿಗೆ ಇಷ್ಟು ಬೆಲೆ ಇದೆ ಅಂತ ಗೊತ್ತಾಯಿತು, ಅವಳೇನು ಮಾಡಿದ್ದಾಳೆ ಈ ಥರ ಆಹಾರಗಳನ್ನ ಸೇವನೆ ಮಾಡಿ 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 ಹೆಚ್ಚೆಚ್ಚು ಊಸ್ ಬರಲಿ, ಜಾಸ್ತಿ ಮಾರ್ಬೋದಲ್ಲ ಅನ್ನೋ ಕಾರಣಕ್ಕೆ ಈ ಥರ ತಿನ್ನಕ್ಕೆ ಶುರು ಮಾಡಿದ್ಲಂತೆ. ಅದೇನಾಗ್ಬಿಟ್ಟಿದೆ, ಓವರ್ ಊಸ್ ಉತ್ಪತ್ತಿ ಆಗೋದ್ರಿಂದ ಗ್ಯಾಸ್ಟಿಕ್ ಸಮಸ್ಯೆ ಉಂಟಾಗಿದೆ. ಬಟ್ ಅವಳಿಗೆ ಅದು ಗ್ಯಾಸ್ಟಿಕ್ ಸಮಸ್ಯೆ ಅಂತ ಕಾಣಿಸಿಲ್ಲ. ಅವಳಿಗೆ ಯಾವ ಥರ ಗೊತ್ತಾಗಿದೆ ಅಂದರೆ, ಏನೋ ನನಗೆ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬಂದುಬಿಟ್ಟಿದೆ, ಏನೋ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ಸ್ಟ್ರೋಕ್ ಆಗಿಬಿಟ್ಟಿದೆ ನನಗೆ ಇದಕ್ಕಿದಂಗೆ ಅಂತ ಅಂದ್ಕೊಂಡು ಫ್ರೆಂಡಿಗೆ ಫೋನ್ ಮಾಡಿಲ್ಲಂತೆ. ನನಗೆ ಈ ಥರ ಆಗಿಬಿಟ್ಟಿದೆ, ಬಾ ನನಗೆ ಹಾಸ್ಪಿಟ್ಲಿಗೆ ಸೇರಿಸು ಅಂತ. ಆಯಿತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದಾಗ ಅಲ್ಲಿ ಗೊತ್ತಾಗಿದ್ದು ಇದು ಗ್ಯಾಸ್ಟಿಕ್ ಸಮಸ್ಯೆ ಅಂತ. ಏನು ತಿಂದಿದೆಯಾ ಅಂತ ಕೇಳಿದಾಗ ಈ ಥರ ಎಲ್ಲ ಹೇಳ್ಕೊಂಡಿದ್ದಾಳೆ. ಅದಕ್ಕೆ ಅವರು ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಮಾಡ್ತಾ ಅವಳನ್ನ ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ದಾರೆ. ಸೋ ಸ್ಯಾಡ್. ಬಟ್ ಅವಳೇ ಹೇಳ್ಕೊಂಡಿರೋ ಥರ ಒಂದು ಸಾರಿ ಊಸ್ಗೆ $1,400 ಅಂದರೆ ಇಂಡಿಯನ್ ಕರೆನ್ಸಿಗೆ 75,000 ಆಯಿತು. ಅಷ್ಟು ಚಾರ್ಜ್ ಮಾಡ್ತಾ ಇದ್ಲಂತೆ. ಒಂದು ಗಾಜಿನ ಬಾಟ್ಲಲ್ಲಿ ಊಸ್ ಬಂದಾಗ ಅದರಲ್ಲಿ ತುಂಬಿಟ್ಟು ಊಸನ್ನ ತುಂಬಿಟ್ಟು ಅದಕ್ಕೆ ಗುಲಾಬಿ ದಳಗಳನ್ನ ಹಾಕ್ತಾ ಇದ್ಲಂತೆ. ಗುಲಾಬಿ ದಳಗಳು ಏನಕ್ಕೆ ಹಾಕ್ತೀಯ ನೀನು ಅಂತ ಕೇಳಿದ್ರೆ, ಆ ಗುಲಾಬಿ ದಳಗಳಲ್ಲಿ ಈ ಊಸ್ ಸ್ಮೆಲ್ನ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ಇರುತ್ತೆ ಅಂತ ಯಾರೋ ಹೇಳಿದ್ದಂತೆ. ಅದಕ್ಕೆ ಅವಳು ಅದನ್ನು ಹಾಕಿಟ್ಟಿದ್ದಾಳಂತೆ, ಇಡೋಳಂತೆ. ಆ ಜಾರ್ ಏನಿರುತ್ತೆ, ಅದು ಊಸ್ ತುಂಬಿದಂಥ ಬಾಟ್ಲ್ ಏನಿರುತ್ತೆ, ಆ ಬಾಟ್ಲನ್ನ ಯಾರು ಖರೀದಿ ಮಾಡಿರ್ತಾರೆ ಅವ್ರಿಗೆ ಕಳಿಸ್ಬೇಕಾದ್ರೆ ಒಂದು ಲೆಟ್ರ್ ಸಹ ಬರೆಯೋಳಂತೆ, ಅಪ್ರಿಸಿಯೇಷನ್ ಲೆಟರ್, ನೀವು ನನ್ನ ಊಸ್ ತೊಗೊಂಡಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ ಅಂತ.
ಅದು ಎರಡು ದಿನದ ಮಟ್ಟಿಗೆ ಆ ಊಸು ವಾಸನೆ ಇರೋದಂತೆ. ಆ ಎರಡು ದಿನದಲ್ಲಿ ಅವ್ರು ಯಾವ್ದು ಖರೀದಿ ಮಾಡಿರ್ತಾರೆ ಅವ್ರು ಅದನ್ನು ತೊಗೊಂಡು ಮೂಸ್ಬೇಕಾಯ್ತಂತೆ. ಏನು ರೀ ಇದೆಲ್ಲ, ಇದೆಲ್ಲ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ರೀ. ಅಯ್ಯಪ್ಪ, ದರಿದ್ರ ಜನಗಳು ಇವರೆಲ್ಲ, ತಗೊಳ್ಳೋರು ದರಿದ್ರ ಜನಗಳು, ಸೇಲ್ ಮಾಡೋರು ದರಿದ್ರ ಜನಗಳು. ಆಯಿತಾ, ಈ ರೀತಿ ಮಾಡ್ಕೊಂಡಿದ್ದವಳಂತೆ. ಅದರದ್ದು ಅವಳೇ ಹೇಳ್ಕೊಂಡಿರೋವಂಥ ವೀಡಿಯೋದು ತುಣುಕುಗಳನ್ನ ನಾನು ಈ ವಿಡಿಯೋಲಿ ಕಡೆಯಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದಾಗಿರುತ್ತೆ. ಇನ್ನು ಈಗ ಇನ್ನೊಂದು ಹೊಸ ನ್ಯೂಸ್ ಕೊಟ್ಟಿರೋದು, ಅವಳು ಹಾಸ್ಪಿಟ್ಲಿಗೆ ಜಾಯಿನ್ ಆಗೋಕ್ಕಿಂತ ಮುಂಚೆ ನ್ಯೂ ಇಯರ್ ಆಫರ್ ಅಂದ್ಬಿಟ್ಟು ಏನು ಮಾಡಿದ್ದಾಳು ಅವಳು, $1,400 ಒಂದು ಸಾರಿ ಊಸನ್ನ ಇವಳು ಕೊಡ್ತಾ ಇದ್ದಿದ್ದ ಕಡೆ ಇವಳು ಇವಾಗ ಏನು ಮಾಡಿದ್ದಾಳೆ, $1,000 ಮತ್ತು ನಾನು ಒಂದು ಟೈಮ್ದು ಊಸ್ ಅಂದರೆ ಒಂದು ಸಾರಿದು ಗಾಜಿನ ಜಾರಲ್ಲಿ ನಾನು ಊಸ್ ಕೊಡ್ತೀನಿ, ಡಿಸ್ಕೌಂಟ್ ರೇಟಲ್ಲಿ ನಾನು ಊಸ್ ಕೊಡ್ತೀನಿ ಅಂತ ಜಾಹೀರಾತು ಬೇರೆ ಕೊಟ್ಟಿಲ್ಲಂತೆ ಇವಳು. ಎಂಥ ಜನ ರೀ ಇವರು, ಎಂಥ ಜನ ರೀ, ಊಸನ್ನ ಸಹ ಈ ಲೆವೆಲ್ಗೆ ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋಂಥ ಜನ ಇದ್ದಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಬೆಳಗ್ಗೆಯಿಂದ ಓದ್ದಾಗ್ಲಿಂದ, ನ್ಯೂಸ್ ಓದ್ದಾಗ್ಲಿಂದ ಅಂತ ತಲೆ ಕೆಟ್ಟೋಗಿದೆ. ಅದಕ್ಕೆ ನಾನು ಯಾಕೆ ಶುರು ಮಾಡಬಾರ್ದು ಅಂತ, ನಾನು ಒಬ್ಬ ಸೆಲೆಬ್ರಿಟಿ ಹೇಗೆ ಅಂತ ಕೇಳ್ತೀರಾ? ನಾನು ಎರಡು ಟೈಮ್ ಮಿಸ್ಟರ್ ಇಂಡಿಯಾ, ಒನ್ ಟೈಮ್ ಮಿಸ್ಟರ್ ಸೌತ್ ಇಂಡಿಯಾ, ಮಿಸ್ಟರ್ ಬ್ಯಾಂಗ್ಳೂರ್, ಮಿಸ್ಟರ್ ಕರ್ನಾಟಕ, ದಸರಾವಿಂದ, ನಾನು ಸಾಕಷ್ಟು ಸಣ್ಣ ಸಣ್ಣ ಕಿರುತೆರೆಗಳಲ್ಲಿ ಕಾಣಿಸ್ಕೊಂಡಿದ್ದೀನಿ. ಒಂದು ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ ಆಗಿರೋದ್ರಿಂದ ನಾನು ಅವಳು ತಿನ್ನೋವಂಥ ಎಲ್ಲ ಥರದ ಆಹಾರನೂ ನಾನು ತಿಂತೀನಿ, ನನಗೂ ಚೆನ್ನಾಗೇ ಊಸು ಬರುತ್ತೆ. ನಾನು ನನ್ನೊಂದು ಊಸನ್ನ ಗಾಜಿನ ಬಾಟ್ಲುಗಳಲ್ಲಿ ತುಂಬಿಟ್ಟು, ಅವಳು ಗುಲಾಬಿ ದಳಗಳು ಹಾಕಿದ್ದಾಳೆ, ನಾನು ಅದಕ್ಕೆ ಬೇರೆ ಏನನ್ನು ಹಾಕ್ಬಿಟ್ಟು ಸೇಲ್ ಮಾಡೋಕ್ಕೆ ನಾನು ತಯಾರಾಗಿದ್ದೀನಿ. ನನ್ನ ವೆಲ್ ವಿಷರ್ಸು, ನನ್ನ ಸಬ್ಸ್ಕ್ರೈಬರ್ಸು ಯಾರಿದ್ದಾರೆ ಅವ್ರನ್ನ ಬಿಟ್ಟು ನನಗೆ ದ್ರೋಹ ಬಗೆಯುವಂಥವ್ರು, ಬೆನ್ನಿಗೆ ಚೂರಿ ಹಾಕುವಂಥವ್ರು, ಹಾಕಿರೋರು ಅಂಥವ್ರು ಯಾರನ್ನು ನನ್ನ ಊಸ್ ಬೇಕು ಅಂತ ಕೇಳೋದಾಯಿತು ಅಂದರೆ, ಅವ್ರಿಗೆ ನಾನು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲೇ ನನ್ನ ಊಸನ್ನ ಕೊಡೋದಕ್ಕೆ ನಾನು ತಯಾರಾಗಿರ್ತೀನಿ. ದಯವಿಟ್ಟು ಅಂಥವ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ವಿತ್ ನಿಮ್ಮ ಹೆಸರು, ವಿಳಾಸ ಸಮೇತ. ಅಂಥವ್ರಿಗೆ ನಾನು ನನ್ನ ಊಸನ್ನ ಕಳಿಸ್ತೀನಿ, ದಯವಿಟ್ಟು ಫೋನ್ಪೇನೋ ಗೂಗಲ್ ಪೇನೋ ಮಾಡಿ ಅಂತ ಕೇಳ್ಕೊಳ್ತೀನಿ. ಬರೀ ಇಂಥದ್ದೇ, ಇನ್ನೇನು ಹೇಳೋಣ, ಇದು ಒಂದು ಒಳ್ಳೆ ಬಿಸ್ನೆಸ್ ಪ್ರಪೋಸಲ್ ಅಲ್ವಾ? ಬಿಟ್ಟು ಊಸು ಹೋಟೆಲ್ ಸಿಗುತ್ತೆ, ಏನು ಬಾಟ್ಲಲ್ಲಿ ತುಂಬು ಕಳಿಸು, ಕಾಸು ಕೊಡೋರು ಕಾಸು ಕೊಟ್ಟು ತೊಗೊಂಡು ಮೂಸ್ತಾರೆ. ಎಂಥ ಜನ ರೀ, ಎಂಥ ಜನ ರೀ ಇವರೆಲ್ಲ, ಥೂ, ನಾಚಿಕೆ ಆಗಬೇಕು ಇವ್ರಿಗೆಲ್ಲ. ಇನ್ನೇನು ಅಲ್ವಾ? ಸರಿ, ಇದನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬ್ರಾಗಿರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಯಾರು ನನ್ನ ಇಗ್ನಿಸ್ ಫಿಟ್ನೆಸ್ ಯೂಟ್ಯೂಬ್ ಚಾನಲ್ನ ನೋಡಿಲ್ಲ, ದಯವಿಟ್ಟು ಹೋಗಿ ನೋಡಿ. ಅದನ್ನು ನಾನು ಶುರು ಮಾಡಿರೋಂಥದ್ದು ಅಲ್ಲೂ ಸಾಕಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತು ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರೋ ತನಕ ಕಾಯ್ತಾ ಇದೆ ಅಂತ ಹೇಳ್ತಾ, ರೈಡ್ ಸೇಫ್, ಬಿ ಸೇಫ್, ಬಾಯ್ ಬಾಯ್. Hey guys, today I'm going to be showing you a day in the life of a girl who sells her farts in a jar. So I like to get things rolling with some beans, a protein muffin, sometimes even a yogurt, less sugar is better, some hard-boiled eggs, and today I decided I was going to make myself a protein shake with some yogurt added to it, and oh, I was feeling it for sure. While I wait for those farts to develop, I like to read, I'm very smart, love to read, and then after I'm ready to go, I go ahead and, you know, do my work, do my job. I don't need to show you that, guys, but I like to add in little flower petals. I feel like they attach the scent and make it last longer. And when I'm finally finished with my jar, I like to leave a personalized note. I want to thank you so much to the 97 people who have already purchased their jar of farts. And as you know, they're on sale right now, 50% off with $1,000. So go to my Unfiltered and check it. I made $45,000 in 1 week selling my jars of farts. And ever since my last TikTok went viral, I've been getting a lot of questions such as, how long do the farts last? Did I really fart 97 times in 2 days? Who buys my farts and why? And what are some of my tips and tricks? So the first question I get asked a lot is, how long do the farts last? And the smell is most prominent for the first 2 days, but as I like to say, one whiff makes memories that last a lifetime. Now, why do people buy my farts in a jar? I honestly think it's because I have a really good personality and also because I'm hot. Now, what are some of my fart selling tips and tricks? Number one, don't eat Fiber One bars. You might think it's the easy way out, but there is nothing easy about it on its way out, if you know what I mean. Don't push yourself too hard, literally.